ಇವತ್ತಿನ ರೆಸಿಪಿ ಬಂದು ಬಟರ್ ಚಿಕನ್. ಬಟರ್ ಚಿಕನ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಅದರಲ್ಲೂ ಒಂದು ಸಣ್ಣ ಟ್ವಿಸ್ಟನ್ನು ಕೊಟ್ಟು ಮಾಡಿದ್ದೀನಿ, ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ನೋಡೋಣ. ಮೊದಲನೇದಾಗಿ ಇಲ್ಲಿ 600 ಗ್ರಾಮ್ನಷ್ಟು ಚಿಕನನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು 5 ಟೇಬಲ್ಸ್ಪೂನ್ನಷ್ಟು ಮೊಸರು, ಆನಂತರ 1 ಟೀಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ, ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕೋದ್ರಿಂದ ನಿಮ್ಮ ಚಿಕನ್ ಏನಿದೆ ಅದು ತುಂಬ ಜ್ಯೂಸಿಯಾಗಿರುತ್ತೆ. ನಾನಿಲ್ಲಿ ಲೆಗ್ ಪೀಸನ್ನು ತೊಗೊಂಡಿದ್ದೀನಿ, ನೀವು ನಾರ್ಮಲ್ ಚಿಕನ್ನು ತೊಗೋಬೋದು. ಆನಂತರ ಇಲ್ಲಿ ಸುಮಾರು 1 ಟೀಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಟೀಸ್ಪೂನ್ನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಒಂದಕ್ಕೊಂದು ಬೆರೆಯೋ ರೀತಿ ಸಮವಾಗಿ ಕ್ರಮಬದ್ಧವಾಗಿ ಮಿಕ್ಸ್ ಮಾಡಿ ಇದನ್ನು ಸುಮಾರು 1-2 ಗಂಟೆಗಳ ಕಾಲ ನೆನೆಸಿಟ್ಬಿಡೋಣ. ಈ ರೀತಿ ಮಾಡೋದ್ರಿಂದ ನಮ್ಮ ಚಿಕನ್ ತುಂಬಾ ಜ್ಯೂಸಿಯಾಗಿ ಸಾಫ್ಟಾಗಿ ಇರುತ್ತೆ. ಸ್ನೇಹಿತರೆ, ಈ ಪ್ರೊಸೀಜರನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈಗ ನೆಕ್ಸ್ಟ್ಗೆ ಹೋಗೋಣ. ನೆಕ್ಸ್ಟ್, ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು 1 ಟೀಸ್ಪೂನ್ನಷ್ಟು ಸೋಂಪು, 1/20 ಗೋಡಂಬಿ, 1/5 ಜಾಮೂನ್ ಟೊಮೆಟೊ ಅಂದರೆ ಫಾರಂ ಟೊಮೆಟೊ, 2 ದಪ್ಪಗಾತ್ರದ ಈರುಳ್ಳಿ, ಆನಂತರ 1-2 ಟೇಬಲ್ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ವಾವ್, ರೆಡಿ ಆಯಿತು. ಈಗ ಡೈರೆಕ್ಟ್ ಒಗ್ಗರಣೆ ಆಯಿತಾ. ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 4 ಟೇಬಲ್ಸ್ಪೂನ್ನಷ್ಟು ಎಣ್ಣೆ, ಸುಮಾರು 2 ಟೇಬಲ್ಸ್ಪೂನ್ನಷ್ಟು ಬೆಣ್ಣೆ. ಬೆಣ್ಣೆ ಬಿಸಿಯಾದ ನಂತರ 3-4 ಪೀಸ್ ಚಕ್ಕೆ, 1/6 ಲವಂಗ, ಆನಂತರ 1-2 ಪೀಸ್ನಷ್ಟು ಏಲಕ್ಕಿ. ಈ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ದಪ್ಪಗಾತ್ರದ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ. ಈಗಿದು ಒಳ್ಳೆ ಹೊಂಬಣ್ಣ ಕಲ್ಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ಒಳ್ಳೆ ಹೊಂಬಣ್ಣ ಕಲರ್ ಬಂದ ನಂತರ ನಾವು ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತೀವಿ. ಎಸ್, ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಈಗ ಇದನ್ನು ಸುಮಾರು 1-3 ನಿಮಿಷ ಫ್ರೈ ಆದ ನಂತರ ಸುಮಾರು 3 ಟೇಬಲ್ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, ಆನಂತರ 1 ಟೇಬಲ್ಸ್ಪೂನ್ನಷ್ಟು ಗರಂ ಮಸಾಲ, 2 ಟೇಬಲ್ಸ್ಪೂನ್ನಷ್ಟು ಧನಿಯಾ ಪುಡಿ, ಇದಿಷ್ಟನ್ನು ಹಾಕಿ ನೀಟಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನ್ ಏನಿದೆ ಅದನ್ನು ಹಾಕೋಬೇಕಾಗತ್ತೆ. ನೋಡಿ, ಸುಮಾರು 2 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿದ್ರೆ ತುಂಬಾ ಜ್ಯೂಸಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೇಕಾದರೆ 1/2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ನನ್ನನ್ನು ಕೇಳೋದಾದರೆ ಚಿಕನ್ನಲ್ಲೇ ನೀರಿನಂಶ ಬಿಡುತ್ತೆ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 10-15 ನಿಮಿಷಗಳ ಕಾಲ ನಾವು ಇದನ್ನು ಕುದಿಸ್ಕೋಬೇಕು. ಮಧ್ಯ ಮಧ್ಯ ಒಮ್ಮೊಮ್ಮೆ ತೆಗೆದು ನೋಡ್ಕೊಳ್ತಾ ಇರಿ. ಈಗ ನೋಡ್ತಿದ್ದೀರಾ ಯಾವ ರೀತಿ ಆಗಿದೆ ಅಂತ. ನಾನು ಹೇಳಲಿಲ್ವಾ ಚಿಕನ್ನಲ್ಲಿರುವಂಥ ತೇವಾಂಶ ನೀರಿನಂಶನೇ ಬಿಟ್ಕೊಳ್ಳುತ್ತೆ ಅಂತ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದೆ ಅಂತ. ವಾವ್, ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಈಗ ಇದಕ್ಕೆ ಸುಮಾರು 1 ಟೀಸ್ಪೂನ್ನಷ್ಟು ಸಕ್ಕರೆ. ಸಕ್ಕರೆ ಹಾಕೋದ್ರಿಂದ ರೆಸ್ಟೋರೆಂಟ್ ಶೈಲಿಯಲ್ಲಿರುವಂಥ ಟೇಸ್ಟ್ ನಮಗೆ ಕೊಡುತ್ತೆ. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಮಿಡಿಯೇಟು ಸ್ಟವನ್ನು ಆಫ್ ಮಾಡಿ ಇದನ್ನು ಕೆಳಗಿಳಿಸ್ಕೊಬಿಡೋಣ. ನೋಡಿ, ಇದನ್ನು ಚಪಾತಿ, ರೋಟಿ, ಕುಲ್ಚ, ತಂದೂರಿ, ನಾನ್, ಪೂರಿ ಎಲ್ಲದರ ಜೊತೆ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ವಾವ್, ಸಖತ್ ಅಂದರೆ ಸಖತ್ ಟೇಸ್ಟಿ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ನೋಡಿ, ಸ್ವಲ್ಪ ಲೈಟಿಂಗ್ ವೇರಿಯೇಷನ್ ಆಗ್ತಿದೆ, ಹಾಗಾಗಿ ಸ್ವಲ್ಪ ನಿಮಗೆ ಲೈಟಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಸುಲಭವಾಗಿರುವಂಥ ಬಟರ್ ಚಿಕನನ್ನು ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ.